ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ ಯುವ ಸೇನೆ ತಾಲೂಕು ಘಟಕ ರಾಮದುರ್ಗ ಇವರಿಂದ ತಹಸೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಕುರಿ ಮತ್ತು ಆಡು ಸಾಕಾಣಿಕೆದಾರರು ಎಲ್ಲಾ ಜಾತಿಯಲ್ಲಿ ಇದ್ದು ಕೊರೋನಾ ಪ್ಯಾಕೇಜ್ನಲ್ಲಿ ಮುಖ್ಯಮಂತ್ರಿಗಳು ಕುರಿಗಾಯಿಗಳಿಗೆ ಏನು ಪ್ಯಾಕೇಜ್ ಘೋಷಣೆ ಮಾಡಿಲ್ಲ. ರಾಜ್ಯದಲ್ಲಿ ಎಂದೂ ಕಂಡರಿಯದ ಭಯಾನಕ ರೋಗಕ್ಕೆ ಹಲವಾರು ಜನರು ಬಲಿಯಾಗಿದ್ದು ಇದರ ಮಧ್ಯದಲ್ಲಿ ಬಡಜನರು ರೈತರು ಕೂಲಿ ಕಾರ್ಮಿಕರ ಸಲುವಾಗಿ ಮೊನ್ನೆ ಕೊರೋನಾ ವಿಶೇಷ ಪ್ಯಾಕೇಜ್ ನೀಡಿದ್ದೀರಿ. ಆದರೆ ರಾಜ್ಯದ ಕುರಿಗಾಯಿಗಳನ್ನು ಎಲ್ಲೂ ಗಮನಕ್ಕೆ ತೆಗೆದುಕೊಳ್ಳದೆ ಇರುವುದು ನೋವಿನ ಸಂಗತಿ. ಈ ಲಾಕ್ಡೌನ್ ಸಂದರ್ಭದಲ್ಲಿ ಎಲ್ಲಾ ಕುರಿಗಾಯಿಗಳು ಅತಿ ತೊಂದರೆಗೆ ಈಡಾಗಿದ್ದು ಜನರ ಜೀವನ ನಡೆಸುವುದೇ ಕಷ್ಟಕರವಾಗಿದೆ. ಎಲ್ಲಾ ಕುರಿಕಾಯಿ ಮತ್ತು ಕಂಬಳಿ ನೇಕಾರರಿಗೂ ಪ್ರತಿ ಕುಟುಂಬಕ್ಕೆ 20,000 ಮತ್ತು ಆರೋಗ್ಯ ಸಮಸ್ಯೆಯಾದರೆ ಉಚಿತ ಚಿಕಿತ್ಸೆ ನೀಡಬೇಕೆಂದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವ ಸೇನೆಯ ಅಧ್ಯಕ್ಷರಾದ ಶ್ರೀ ನಿಂಗಣ್ಣ ತಹಸೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಕುರಿ ಮತ್ತು ಆಡು ಸಾಕಣೆದಾರರಿಗೆ ಕೊರೋನಾ ಪ್ಯಾಕೇಜ್ನಲ್ಲಿ ಪರಿಹಾರ ನೀಡುವ ಕುರಿತು ಮಾನ್ಯ ಮುಖ್ಯಮಂತ್ರಿಗಳೇ, ಕರ್ನಾಟಕ ರಾಜ್ಯದಲ್ಲಿ ಎಂದು ಕಂಡರಿಯದ ರೀತಿಯಲ್ಲಿ ಭಯಾನಕ ರೋಗಿ ಹಲವಾರು ಜನರು ಬಲಿಯಾಗಿರುವುದು ತೊಂದರೆ ಅನುಭವಿಸಿರುವುದು ದೊಡ್ಡ ನೋವಿನ ಸಂಗತಿ. ಇದರ ಮಧ್ಯದಲ್ಲಿ ಬಡ ಜನರು ರೈತರು ಕೂಲಿ ಕಾರ್ಮಿಕರ ಸಲುವಾಗಿ ಮಾನ್ಯ ಕೊರೋನಾ ವಿಶೇಷ ಪ್ಯಾಕೇಜ್ ನೀಡಿದ್ದೀರಿ. ಇದರಲ್ಲಿ ಕರ್ನಾಟಕ ರಾಜ್ಯದ ಎಲ್ಲಾ ಕುರಿಗಾರರನ್ನು ಗಮನಕ್ಕೆ ತೆಗೆದುಕೊಳ್ಳದೇ ಇರುವುದು ಒಂದು ನೋವಿನ ಸಂಗತಿ ಆಗಿದೆ. ಈ ಕಸುಬನ್ನು ಮಾಡುವ ಜನರನ್ನು ಮರೆತು ಪ್ಯಾಕೇಜ್ ಘೋಷಣೆ ಮಾಡಿದ್ದೀರಿ. ಇದು ಸಹ ಈ ಕಸುಬನ್ನು ನಂಬಿಕೊಂಡು ಜೀವನ ಮಾಡುತ್ತಿರುವ ಎಲ್ಲಾ ಜಾತಿಯ ಬಡವರ್ಗದವರಿಗೆ ಇದರಿಂದ ಅನ್ಯಾಯವಾಗಿದೆ. ಕುರಿ ಮತ್ತು ಆಡು ಸಾಕಾಣಿಕೆಯನ್ನು ಎಲ್ಲಾ ಸಮುದಾಯದ ಬಡವರು ಮಾಡುತ್ತಿರುವವರು ಈ ಲಾಕ್ಡೌನ್ ಸಂದರ್ಭದಲ್ಲಿ ಎಲ್ಲಾ ಕುರಿಗಾರರು ಅತಿ ತೊಂದರೆಗೆ ಈಡಾಗಿದ್ದಾರೆ. ಇವರುಗಳಿಗೆ ಕೆಲವೊಂದು ಊರುಗಳಲ್ಲಿ ಪ್ರವೇಶವೇ ಇಲ್ಲ ಮತ್ತು ಜನರಿಗೆ ಮಾರುಕಟ್ಟೆ ಇಲ್ಲ. ದೂರದ ಊರಿಗೆ ಹೋಗಿ ಹೊಟ್ಟೆ ತುಂಬಿಸಿಕೊಳ್ಳಲು ಇವರಿಗೆ ಬೇರೆ ಮಾರ್ಗವಿಲ್ಲ. ಮಾನ್ಯರಾದ ತಾವುಗಳು ಇದನ್ನೆಲ್ಲ ಗಮನಿಸಿ ಎಲ್ಲರಿಗೂ ನೀಡುವ ಪ್ಯಾಕೇಜ್ನಲ್ಲಿ ತರಬೇಕು. ಕುರಿ ಮತ್ತು ಆಡು ಸಾಕಣೆದಾರರಿಗೆ ಹಾಗೂ ಕಂಬಳಿ ನೇಕಾರರಿಗೂ ಪ್ರತಿ ಕುಟುಂಬಕ್ಕೆ 20,000 ರೂಪಾಯಿ ನೆರವು ನೀಡಬೇಕು ಮತ್ತು ಇವರಿಗೆ ಯಾವುದೇ ಆರೋಗ್ಯ ಸಮಸ್ಯೆಗಳಾದರೂ ಸರ್ಕಾರದಿಂದ ಉಚಿತ ಚಿಕಿತ್ಸೆ ನೀಡಬೇಕು. ಇವರುಗಳಿಗೆ ಮನೆಗಳು ಇರುವುದಿಲ್ಲ. ಹೋಮ್ ಐಸೋಲೇಷನ್ ಆಗಲು ಗ್ರಾಮಗಳ ಹುಲ್ಲು ಗಾಮಗಳ ರಸ್ತೆ ಬದಿ ಇವರ ವಾಸಸ್ಥಾನ. ಈ ಕುರಿಗಾರರು ಬದುಕಲು ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ರೀತಿಯ ಸಹಕಾರ ನೀಡಿ ಇವರನ್ನು ಬದುಕಿದವರ ಜೊತೆಗೆ ಇವರು ಊಟೋಪಚಾರದ ಜವಾಬ್ದಾರಿ ತಾವು ವಹಿಸಬೇಕೆಂದು ರಾಮ ತಾಲೂಕಾ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವ ಸೇನೆಯ ವತಿಯಿಂದ ತಾಲೂಕು ಘಟಕದ ಅಧ್ಯಕ್ಷರಾದ ಶ್ರೀ ನಿಂಗಣ್ಣ ಸರ್ಗಾರ್ ಅವರು ಮತ್ತು ಸರ್ವ ಸದಸ್ಯರು ಆಗ್ರಹಿಸಿದ್ದಾರೆ.